ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇವತ್ತು ಇದೊಂದು ಹೊಸದು. ಐಕ್ಯಾಗೆ ಹೋಗಿದ್ದೆ ಮೊನ್ನೆ, ಐಕ್ಯಾ ಶೋರೂಮ್ಗೆ, ಅಲ್ಲಿ ತಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ, ತರಕಾರಿ ಬೇಯಿಸೋಕ್ಕೆ, ಸ್ಟೀಮ್ ಮಾಡೋಕ್ಕೆ, ನಿಮಗೆ ಮೋಮೋಸು ಏನು ಬೇಕಾದರೂ ಬೇಯಿಸ್ಬೋದು ಇದರಲ್ಲಿ. ಸ್ವಲ್ಪ ಆದರೆ ನೋಡಿ ಈ ಥರ, ಸ್ವಲ್ಪ ದೊಡ್ಡದಾದರೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ, ನಾನು ತುಂಬ ಹುಡುಕ್ತಿದ್ದೆ ಈ ಥರ ಬೇಕು ಅಂತೇಳಿ, ಈಗ ಸಿಕ್ತು ನೋಡಿ. ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ನೋಡಿ. ಇದು ಎಷ್ಟು ಚೆನ್ನಾಗಾಗತ್ತೆ ರೇ, ಜಾಸ್ತಿ ಏನಿಲ್ಲ, ಇದು ತುಂಬ ರೇಟ್ ಏನು ಜಾಸ್ತಿ ಇಲ್ಲ, 300 ರೂಪಾಯಿ ಅಷ್ಟೇ. ಅಮೆಝಾನಲ್ಲಿದೆ, ಆನ್ಲೈನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ನೋಡಿ. ಈ ಥರನೂ ಮಾಡ್ಕೊಳ್ಬೋದು ನೀವು, ಇನ್ನೂ ಅಗ್ಲ ಮಾಡ್ಕೊಳ್ಬೋದು. 300 ರೂಪಾಯಿ ಎಷ್ಟು ಚೆನ್ನಾಗಿದೆ, ಮತ್ತು ಪ್ಯೂರ್ ಸ್ಟೀಲ್, ಇದು ಪ್ಯೂರ್ ಸ್ಟೀಲು, ತುಂಬ ಚೆನ್ನಾಗಿದೆ. ಅದಕ್ಕೆ ಸ್ಟ್ಯಾಂಡ್ ಇದೆ ಈಗ ಇಡೋದಕ್ಕೆ, ನೀವು ಯಾವ ಬಾಂಡ್ಲಿಲಾದರೂ ಇಡ್ಬೋದು, ಕುಕ್ಕರಲ್ಲಾದರೂ ಇಡ್ಬೋದು, ಏನಾದರೂ ಅದೇ ಥರ ಬೇಯಿಸೋಕ್ಕೂ ಇಡ್ಬೋದು ನೀವು. ನೋಡಿ ಇವಾಗ ಇದರಲ್ಲಿ ಒಂದು ಕಾರ್ನ್ ಬೇಯಿಸೋಕ್ಕಿಡೋಣ ನೋಡಿ, ಈ ಥರನೂ ಆಗುತ್ತೆ ನೋಡಿ. ಏನಿಲ್ಲ, ನೀವು ಯಾವುದಾದ್ರೂ ಒಂದು ಪಾತ್ರೆಲಿ ಇಡೋದು, ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟೇ. ನೀವು ಪಾತ್ರೆ ಎಷ್ಟಗ್ಲ ಇದೆ ಇದನ್ನು ಅಷ್ಟಗ್ಲ ಮಾಡ್ಕೊಳ್ಬೋದು ನೋಡಿ. ಚಿಕ್ಕ ಪಾತ್ರೆ ಆದರೆ ಚಿಕ್ಕದಾಗಿ ಮಾಡ್ಕೊಳ್ಬೋದು ಸ್ವಲ್ಪ. ನೋಡಿ ನಾನು ಇದೆಷ್ಟು ಕುಕ್ಕರ್ ಇದೆ ಇಷ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕಿವಾಗ ಕಾರ್ನ್ ತೊಳೆದಿಟ್ಕೊಂಡಿದ್ದೀನಿ ನಾನು, ಕಾರ್ನ್ ಇಟ್ಟು ಹಾಕ್ಕೊಳ್ಳೋಣ ನೋಡಿ. ಇದು ಮಧ್ಯ ಇದೆಯಲ್ಲ, ಮಧ್ಯ ಇದೆಯಲ್ಲ, ಇದನ್ನು ಸ್ವಲ್ಪ ಓಪನ್ ಬಿಡೋಣ ಅಷ್ಟೇ ನೋಡಿ. ಇವಾಗ ಬೇಯಕ್ಕಿಡೋಣ. ನೀರು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಕುಕ್ಕರ್ಗೆ. ನೀವು ಉಪ್ಪು ಏನು ಬೇಕಾದ್ರೂ ಹಾಕ್ಕೊಳ್ಬೋದು, ಸ್ಟೀಮಲ್ಲಿ ಬೇಯೋದಿದು, ನಾವು ಅದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ. ಸ್ಟವ್ ಅಣಿಸ್ಕೊಳ್ತೀನಿ, ಮುಚ್ಚಿಡೋಣ. ಇದು ಯಾಕೆ ನಾನು ಓಪನ್ ಬಿಡಬೇಕು ಅಂತ ಹೇಳಿದ್ದೀನಿ ಅಂತ ಅಂದರೆ, ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ವೀಡಿಯೋ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು. ಇದು ಒಂದು ವಿಷಲ್ ಆಗಲಿ, ಪ್ರೆಷರ್ ಹೋಗಿದೆ. ಇದೇನಕ್ಕೆ ಅಂತ ಅಂದರೆ ನೋಡಿ, ಈಗಿದೆಯಲ್ಲ ಈಗ ಎತ್ತೋದಕ್ಕೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಾಗತ್ತೆ. ನೀವು ಎಷ್ಟು ದೊಡ್ಡದು ಪಾತ್ರೆಲಿಟ್ಟರೂ ಆಗುತ್ತೆ, ಸಣ್ಣ ಪಾತ್ರೆಲಿಟ್ಟರೂ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ನಾವು ಅಗ್ಲಾದರೂ ಮಾಡ್ಕೊಳ್ಬೋದು, ತೋರಿಸೋದ್ನಲ್ಲ ನಾನು ನೋಡಿ. ಬಿಸಿ ಸ್ಟೀಲ್ದು, ಮತ್ತೆ ಪ್ಯೂರ್ ಸ್ಟೀಲ್ದು. ನೀವೀಗ ಅಗ್ಲ ಮಾಡಿನೂ ಈಗ ಎತ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಐಡಿಯಾ ನೋಡಿ ಅವ್ರ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಬರೀರಿ. ಚೆನ್ನಾಗಿತ್ತ, ಚೆನ್ನಾಗಿಲ್ವಾ, ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ ಅನ್ನೋದು ಕಮೆಂಟ್ಸಲ್ಲಿ ಬರೀರಿ. ತರಕಾರಿಗಳೆಲ್ಲ ಬೇಯಿಸ್ಕೊಳ್ಬೋದು, ನಮ್ಗೆ ಅರ್ಧಂಬರ್ಧ ತರಕಾರಿ ಬೇಯಿಸ್ಕೊಂಡು ತಿಂತೀವಲ್ಲ ಡಯೆಟ್ಗೆ, ಅದಕ್ಕೆ ತರಕಾರಿ ಬೇಯಿಸ್ಕೊಳ್ಬೋದು. ಏನು ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದರಲ್ಲಿ, ಬೇಯಿಸ್ಕೊಳ್ಳೋದು, ಹಬೆಲ್ ಬೇಯಿಸೋದು, ಪ್ರತಿಯೊಂದು ಮಾಡ್ಬೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು, ಥ್ಯಾಂಕ್ ಯು.